ಬಟ್ ಅದನ್ನ ಅಲ್ಲಲ್ಲೇ ಇದು ಮಾಡ್ಕೊಂಡಿದ್ದಾರೆ ಇವರು ಅಷ್ಟೊಂದು ಇಂಪ್ಲಿಮೆಂಟ್ ಮಾಡಕ್ಕೆ ಬಿಟ್ಟಿಲ್ಲ ಅದರ ಮಧ್ಯದಲ್ಲಿ ತಿನ್ನೋರು ಜಾಸ್ತಿ ಆಗಿದ್ದಾರೆ ಏನು ಅವಾಗಿಂದೆಲ್ಲ ತೊಂದರೆಗಳಿತ್ತು ಅದೆಲ್ಲ ಇದರಲ್ಲಿ ವಾಶ್ ಔಟ್ ಆಗ್ತಾ ಇದೆ ಬಟ್ ಏನು ಮಾಡೋದು ಕೆಲವು ಅವರಲ್ಲಿರೋಂಥ ಲೋಪದೋಷಗಳಿಂದ ಸರಿಯಾಗಿ ಅವರಿಗೆ ಇದು ಸಿಗ್ತಾ ಇಲ್ಲ ಸಹಕಾರ ಸಿಗ್ತಾ ಇಲ್ಲ ಅದರಿಂದ ಅಷ್ಟೇ ಅವರು ಇಂಡಿಪೆಂಡೆಂಟ್ ಆಗಿ ಒಳ್ಳೆ ವ್ಯಕ್ತಿನೇ ಹೇಳಬೇಕಂತ ಹೇಳಿದ್ರು ಈಗಂತೂ ಸದ್ಯಕ್ಕಂತೂ ಇಲ್ಲ ಸರ್ ಫೈಟ್ ಅಂತೂ ಖಂಡಿತ ಇದೆ ಖಂಡಿತ ಬರುತ್ತೆ ಯಾಕಂದ್ರೆ ಬಿ ಜೆ ಪಿ ಸರ್ಕಾರ ಆಶೀರ್ವಾದ ಇರೋದ್ರಿ ಯಾವುದೇ ಕರಪ್ಷನ್ಸ್ ಆಗಲ್ಲ ಯಾವುದೇ ವ್ಯಕ್ತಿ ಬರಲಿ ಗೊತ್ತಿಲ್ಲದೆ ಇದ್ರ ವ್ಯಕ್ತಿ ಕೂಡ ಹೆಬ್ಬೆಟ್ಟು ಕೂಡ ವ್ಯಕ್ತಿ ಕೂಡ ಬಂದರೂ ಕೂಡ ಮೋದಿ ಇನ್ಸ್ಟ್ರಕ್ಷನಲ್ಲಿ 100% ಆಡಿತ ನಡೆಸ್ತಾರೆ ಸರ್ ಇಂಥ ವ್ಯಕ್ತಿನೇ ಅಂತಲ್ಲ ಈ ಒಂದು ಬಿಡ ಹೇಳಿದ್ರಲ್ಲ ಯಡಿಯೂರಪ್ಪ ಅವರಾಗಲಿ ಬಸವರಾಜ್ ಅವರಾಗಲಿ ನಮ್ಮ ಅಶ್ವಥ್ ಅವರಾಗಲಿ ಯಾರೇ ಅಶೋಕ್ ಅವರಾಗಲಿ ಯಾರೇ ಬರಲಿ ರೂಲಿಂಗ್ ಅಂತೂ ಖಂಡಿತ ಚೆನ್ನಾಗಿ ಮಾಡೋ ಅವ್ರು ಇರೋರು ಅವ್ರದ್ದೇನು ಹಿಸ್ಟ್ರಿಗಳೆಲ್ಲ ಗೊತ್ತಲ್ಲ ಜನಗಳಿಗೆ ಅದರಿಂದ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಯಸಿನು ರಾಜ್ಯದಲ್ಲಿ ಚುನಾವಣೆ ರಂಗೇರ್ತಾ ಇದೆ ಇನ್ನು ಚುನಾವಣೆ ಬಗ್ಗೆ ಬಹಳಷ್ಟು ಜನರನ್ನು ನಾವು ಮಾತಾಡ್ತಾ ಇದ್ದೀವಿ ಜನಾಭಿಪ್ರಾಯವನ್ನು ತಗೋತಾ ಇದ್ದೀವಿ ಬನ್ನಿ ಇಲ್ಲಿ ನಮ್ಮ ಜೊತೆ ಡಾಕ್ಟರ್ ಒಬ್ಬರು ಇದ್ದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನನ್ನ ಹೆಸರು ಗಜೇಂದ್ರ ಸಿಂಗ್ ಡಾಕ್ಟರ್ ಗಜೇಂದ್ರ ಸಿಂಗ್ ಅಂತ ಆಕುಪ್ರೆಸರ್ ಅಂಡ್ ಫಿಸಿಯೋಥೆರಪಿ ಡಾಕ್ಟರ್ ಸೊ ನಾನು ಕೆ ಆರ್ ಪುರಂದಲ್ಲಿ ವಾಸ ಆಗಿದ್ದೀನಿ ಸರ್ ಈಗ ಈಗಿನ ಕೆ ಆರ್ ಪುರಂನ ಶಾಸಕರು ಯಾರು ಅಂತ ಶಾಸಕರು ಬಂದು ಬಸವರಾಜ್ ಅವರು ಇದ್ದಾರಲ್ಲ ಅವರು ಕ್ಷೇತ್ರದಲ್ಲಿ ಕೆಲಸ ಚೆನ್ನಾಗಿ ಆಗ್ತಾ ಇದೆ ಖಂಡಿತ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ರೋಡ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಮೊನ್ನೆ ಎಲ್ಲ ಡ್ರೈನೇಜಸ್ ಎಲ್ಲ ಪ್ರಾಬ್ಲಮ್ ಇತ್ತು ಡ್ರೈನೇಜಸ್ ಎಲ್ಲ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಮಾಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ ಜನಗಳಿಗೆಲ್ಲ ತುಂಬ ಹತ್ರವಾದ ವ್ಯಕ್ತಿ ಅವರು ಒಳ್ಳೆ ರೀತಿ ಒಂದು ಸೇರ್ತಾ ಇದ್ದಾರೆ ಜನಗಳ ಜೊತೆಯಲ್ಲಿ ಸೇರಿ ಅವ್ರಿಗೆ ಬೇಕಾಗಿರುವಂಥ ಕುಂದು ಕೊರತೆಗಳನ್ನೆಲ್ಲ ಇಮ್ಮಿಡಿಯೇಟ್ ಸಲಹೆ ಮಾಡ್ತಾ ಇದ್ದಾರೆ ಸರ್ ಖಂಡಿತ ಸರ್ 100% ಮಾಡ್ತಾ ಇದ್ದಾರೆ ಅವರು ಜನ ಹೋಗಿಲ್ಲ ಅಂದ್ರೂ ಇವ್ರು ಜನಗಳ ಹತ್ರ ಹೋಗ್ತಾ ಇದ್ದಾರೆ ಇದಂತೂ ಗ್ರೇಟ್ ಇದು ಅದೊಂದು ಪಾಸಿಟಿವ್ ಆಕ್ಟಿವಿಟಿ ಇದೆ ಸರ್ ಅವ್ರ ಹತ್ರ ಎಲೆಕ್ಷನ್ಗೆ ಕೆಲವೇ ತಿಂಗಳುಗಳಿದ್ದಾವೆ ಈಗ ಈ ಬಾರಿ ಎಮ್ ಎಲ್ ಎ ಯಾರಾಗ್ತಾರೆ ಸರ್ವೆ ಕೂಡ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಬಸವರಾಜ್ ಅವರು ಗೆಲ್ಲೋ ಸಾಧ್ಯತೆ ಇದೆ 200% ಸರ್ 200,000% ಅಂತ ಹೇಳ್ಬೋದು ಇಲ್ಲಿ 200% ಗ್ಯಾರಂಟಿ ಸರ್ ಅವರೇ ಸರ್ ಇನ್ನು ಬಸವರಾಜ್ ಅವರು ಮುಂಚೆ ಕಾಂಗ್ರೆಸ್ನಿಂದ ಗೆಲ್ತಾ ಇದ್ರು ಆಮೇಲೆ ಬೈ ಎಲೆಕ್ಷನ್ ಆಗಿ ಬಿಜೆಪಿಯಿಂದ ಕೂಡ ಗೆದ್ರು ಈ ಬಾರಿ ಬಿಜೆಪಿಯಿಂದ ಅವರೇ ಕ್ಯಾಂಡಿಡೇಟ್ ಪಕ್ಷದಿಂದ ಪಕ್ಷಕ್ಕೆ ಚೇಂಜ್ ಮಾಡಿರೋದು ಎಲ್ಲ ಒಂದು ಕಡೆ ಏನೋ ಇಲ್ಲ ಸರ್ ಇಲ್ಲಿ ಪಕ್ಷ ಅನ್ನೋಕ್ಕಿಂತ ವ್ಯಕ್ತಿ ಇಂಪಾರ್ಟೆಂಟ್ ಇದಿಲ್ಲಿ ವ್ಯಕ್ತಿ ಯಾಕಂತ ಹೇಳಿದ್ರೆ ಅವರು ಬಂದು ಪ್ರಭಾವ ಬಂದ್ಬಿಟ್ಟು ನಮ್ಮ ಮೋದಿ ಅವರು ಇದ್ದಾರಲ್ಲ ಸೆಂಟ್ರಲಲ್ಲಿ ಆ ಒಂದು ಇದು ಪವರ್ ಅವ್ರು ಇರೋದ್ರಿಂದ ಇಲ್ಲಿ ಯಾರೇ ನಿಲ್ತರೂ ಕೂಡ ಮೋದಿ ಪ್ರಭಾವ ಇರೋರು 100% ಅವರೇ ಬರೋದು ಕ್ಷೇತ್ರದ ಜನ ವ್ಯಕ್ತಿ ನೋಡಿ ಔಟ್ ಆಗ್ತಾರ ಪಕ್ಷ ನೋಡಿ ವ್ಯಕ್ತಿ ನೋಡಿ ಸರ್ ವ್ಯಕ್ತಿ ನೋಡಿ ಬಿಜೆಪಿ ಮೋದಿ ಅಲ್ಲೇ ಇಲ್ಲಿ ಏನಾದ್ರೂ ಎಫೆಕ್ಟ್ ಇದೆಯಾ ಸರ್ ಖಂಡಿತ ಇದೆ ಸರ್ 100% ಇದೆ ಸರ್ ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ ಒಳ್ಳೆ ಆಡಳಿತ ಕೊಟ್ಟಿದ್ಯಾ ಹೌದು ಖಂಡಿತ ಕೊಟ್ಟಿದೆ ಇನ್ನು ಮುಂದೇನು ಕೊಡುತ್ತೆ ಇದೇ ಇರಬೇಕು ಸರ್ ಹಿಂದೆ ನಾವು ನೋಡಕ್ ಹೋದ್ರೆ 70 ವರ್ಷದಿಂದ ಅವ್ರು ಮಾಡಿರೋ ಅಂತದ್ದು ಕಣ್ಣು ಮುಂದೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅವಾಗಂತೂ ಮೀಡಿಯಾ ಇರಲ್ಲ ಚಾನಲ್ಗಳಿರಲ್ಲ ನೆಟ್ಗಳಿರಲ್ಲ ಏನೂ ಗೊತ್ತಾಗ್ತಾ ಇರಲ್ಲ ಯೋಚನೆ ಮಾಡ್ಕೊಂಡು ಹೆಂಗೋ ಹೋಗೋರು ಈಗ ಪ್ರತಿಯೊಬ್ಬ ಮಗುಗೂ ಗೊತ್ತು ಏನು ಏನು ನಡೀತಾ ಇದೆ ಯಾವ ವ್ಯಕ್ತಿ ಹತ್ರ ಏನು ಪವರ್ ಇದೆ ಏನು ಶಕ್ತಿ ಇದೆ ಅಂತ ಎಲ್ಲ ಗೊತ್ತು ಸೊ ಅದರಿಂದ ಈಗ ಇವ್ರು ಮಾಡ್ತಾ ಇರೋವಂಥ ಒಂದೊಂದೂ ಜಿ ಎಸ್ ಟಿ ತಗೊಳ್ಳಿ ಯಾವುದೇ ತಗೊಳ್ಳಿ ಕೋವಿಡ್ ಸಂದರ್ಭದಲ್ಲಿ ಬಂದಿದ್ದು ಏನೇ ಮಾಡಿದ್ರು ಕೂಡ ಎವರ್ಗ್ರೀನ್ ಆಗಿದೆ ಇವ್ರದ್ದು ಮಾಡೇ ಮಾಡ್ತಾರೆ ಸರ್ ಮುಂದೆ ಕೂಡ ಇವ್ರದೇ ರೂಲಿಂಗ್ ಇರುತ್ತೆ ಸರ್ ಕಾಂಗ್ರೆಸ್ ಅವ್ರು ಹೇಳ್ತಿದ್ರು ಸರ್ ನಾವು ಭಾಗ್ಯಗಳು ಅದು ಇದು ಎಲ್ಲ ತಂದಿದ್ದೀವಿ ಸಿಕ್ಕಾಪಟ್ಟೆ ಅನುದಾನ ಮಾಡಿಸ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡಿದ್ದೀವಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನೀವೇನು ಹೇಳ್ತೀರಾ ಸರ್ ಮಾಡಿದ್ದಾರೆ ಅವರು ಸರ್ಕಾರದಿಂದ ಏನು ಮಾಡಬೇಕೋ ಮಾಡಿದ್ದಾರೆ ಬಟ್ ಅದನ್ನ ಅಲ್ಲಲ್ಲೇ ಇದು ಮಾಡ್ಕೊಂಡಿದ್ದಾರೆ ಇವರು ಅಷ್ಟೊಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಟ್ಟಿಲ್ಲ ಅದ್ರ ಮಧ್ಯದಲ್ಲಿ ತಿನ್ನೋರು ಜಾಸ್ತಿ ಆಗಿದ್ದಾರೆ ಕರೆಕ್ಟಲ್ಲ ಅದರಿಂದ ಅದು ಅಷ್ಟು ಹೈಲೈಟ್ ಆಗಲಿಲ್ಲ ಮಾಡಿದ್ರು ಕೂಡ ಅವರು ಹೆಸರು ಬಂದುಬಿಟ್ಟು ಹಳೇದು ಇರೋದ್ರಿಂದ ಏನು ಅವಾಗಿಂದೆಲ್ಲ ತೊಂದರೆಗಳಿತ್ತೋ ಅದೆಲ್ಲ ಇದರಲ್ಲಿ ವಾಶ್ ಔಟ್ ಆಗ್ತಾ ಇದೆ ಇನ್ನು ಜೆ ಡಿ ಎಸ್ ಪಕ್ಷ ಕೂಡ ಹೇಳ್ತಾ ಇದೆ ಸರ್ ರೈತರ ಸಮಸ್ಯೆ ಎಲ್ಲ ನಾವು ಸ್ಪಂದನೆ ಮಾಡಿದ್ದೀವಿ ಅವ್ರು ತುಂಬ ಜನರ ಪರ ಇರೋವಂಥ ಪಕ್ಷ ನಮ್ಮನ್ನು ಗೆಲ್ಲಿಸ್ತಾರೆ ಸರ್ ಖಂಡಿತ ಸರ್ ಅವ್ರದ್ದು ಜೆ ಡಿ ಎಸ್ ಪಕ್ಷ ಸೂಪರೇ ಆ ವ್ಯಕ್ತಿನೂ ಸೂಪರ್ ಯಾರು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರಲ್ಲ ಅವ್ರು ತುಂಬ ಒಳ್ಳೆ ವ್ಯಕ್ತಿ ಒಳ್ಳೆ ರೂರಲ್ ಅವರು ಒಳ್ಳೆ ರೂಲ್ ಮಾಡ್ತಾರೆ ಅವರು ಅವರಾಗಲಿ ಸಿದ್ದರಾಮಯ್ಯವರಾಗಲಿ ಒಳ್ಳೆ ಇವರಿದಾಗೆ ಕ್ಯಾಂಡಿಡೇಟ್ ಅಂತಾರೆ ಕ್ಯಾಂಡಿಡೇಟ್ ಅಂತಾರಲ್ಲ ಆ ಥರ ಒಳ್ಳೆ ವ್ಯಕ್ತಿನೇ ಬಟ್ ಏನು ಮಾಡೋದು ಕೆಲವು ಅವರಲ್ಲಿರೋ ಅಂಥ ಲೋಪದೋಷಗಳಿಂದ ಸರಿಯಾಗಿ ಅವ್ರಿಗೆ ಇದು ಸಿಗ್ತಾ ಇಲ್ಲ ಸಹಕಾರ ಸಿಗ್ತಾ ಇಲ್ಲ ಅದರಿಂದ ಅಷ್ಟೇ
ಅವರು ಇಂಡಿಪೆಂಡೆಂಟ್ ಆಗಿ ಒಳ್ಳೆ ವ್ಯಕ್ತಿನೇ ಹೇಳ್ಬೇಕಂತ ಹೇಳಿದ್ರು. ಇನ್ನೂ ಒಂದು ಪಕ್ಷ ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಆಮ್ ಆದ್ಮಿ ಪಾರ್ಟಿ ಅಂತ. ಡೆಲ್ಲಿಯಲ್ಲೇ ನಾವು ಪವರ್ ಇದ್ದೀವಿ ಸರ್, ಡೆಲ್ಲಿಯಲ್ಲೇ ಸೆಂಟ್ರಲಲ್ಲೇ ಪವರ್ ಹಿಡಿತಾ ಇದ್ದೀವಿ ನಾವು. ಕರ್ನಾಟಕ ರಾಜ್ಯದಲ್ಲಿ ಪವರ್ ಕೊಟ್ಟರೆ ಆ ರೀತಿ ಅಭಿವೃದ್ಧಿ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಾ? ಖಂಡಿತ ಸರ್, ತರ್ಬೋದು. ಯಾಕಂದರೆ ಅವರು ಒಬ್ಬ IAS ಆಫೀಸರ್ ಅಲ್ವಾ, ಅದರಿಂದ ಅವರಿಗೆ ಒಳ್ಳೆ ಎಬಿಲಿಟಿ, ಕೆಪಾಸಿಟಿ, ಸ್ಟೆಬಿಲಿಟಿ ಇದೆ, ಮತ್ತು ಕರೇಜ್ ಕೂಡ ಇದೆ ಅವರಿಗೆ. ಮೋಸ್ಟ್ಲಿ ಮೇ ಬಿ ಇನ್ನೊಂದು 2-3 ಎಲೆಕ್ಷನಲ್ಲಿ ಬಂದರೂ ಬರ್ಬೋದು. ಈಗಂತೂ ಸದ್ಯಕ್ಕಂತೂ ಇಲ್ಲ ಇಲ್ಲ. ಇನ್ನು KRಪುರಂ ಕ್ಷೇತ್ರದಲ್ಲಿ ಯಾವ ಪಕ್ಷಗಳ ಅಲೆ ಜೋರಾಗಿ ಬೀಸ್ತಾ ಇದೆ? BJP ಇದೆ ಸರ್, BJP ಇದೆ ಸರ್. ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ನಾರಾಯಣ ಸ್ವಾಮಿ ಅವರು, DK ಮೋಹನ್ ಅವರು, ಎಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏನೋ ಒಂದು ರೀತಿ ಫೈಟ್ ಆಗುತ್ತಾ ಇಲ್ಲಿ ಸರ್? ಫೈಟ್ ಅಂತೂ ಖಂಡಿತ ಇದೆ. ಅಷ್ಟೊಂದೇನಿಲ್ಲ, ನನ್ಗೆ ಗೊತ್ತಿರೋ ಪ್ರಕಾರ BJP ಕ್ಯಾಂಡಿಡೇಟ್ ಒಳ್ಳೆ ಇದೆ. ಯಾಕಂದರೆ ನಾನು ಹೇಳಿದ್ನಲ್ಲ, ಮೋದಿ ಅವ್ರದ್ದು ಅಲೆ ಇರೋದ್ರಿಂದ ಅವ್ರು ಖಂಡಿತ ಸಪೋರ್ಟ್ ಇದೆ ಇದೆ ಸರ್. ಓಕೆ, ಇನ್ನು ಕಾಂಗ್ರೆಸ್ನಿಂದ ಇವರಿಬ್ಬರಲ್ಲಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಇಂಥವ್ರಿಗೆ ಕೊಟ್ಟರೆ? JDSನಿಂದ KRಪುರಂ ಅಭ್ಯರ್ಥಿನೇ ಇರಲಿಲ್ಲ. ಒಂದು ವೇಳೆ ಈ ಸರಿ ಅಭ್ಯರ್ಥಿ ಹಾಕಿ ಸರ್ ನಾವು JDS ಬಾವುಟ ಆರಿಸ್ತೀವಿ ಅಂತ JDS ಹೇಳ್ತಾ ಇದ್ದಾರೆ, ನೀವೇನು ಹೇಳ್ಬೋದು? ಇಲ್ಲಿ ಅಲೆ ಇದೆಯಾ? ಸ್ವಲ್ಪ ಡೌಟೇ ಸರ್, ಕಾಂಗ್ರೆಸ್ BJPಗೆ ಫೈಟ್ ಇರೋದು, JDS ಸ್ವಲ್ಪ ಡೌಟ್ ನನಗೆ ಗೊತ್ತಿರೋ ಪ್ರಕಾರ. ಆಮ್ ಆದ್ಮಿ ಪಾರ್ಟಿ ನಾವು ಎಂಟ್ರಿ ಕೊಟ್ಟಿವಿ ಸರ್, ಜನ ಚೇಂಜ್ ಕೇಳ್ತಾ ಇದ್ದಾರೆ ಅಂತ ನೀವೇನು ಹೇಳ್ತೀರಾ? ಆಮ್ ಆದ್ಮಿ ಅವರ ಜನ ಕೇಳ್ತಾರೆ, ಬಟ್ ಅದೇ ಕಾಯಬೇಕು ಇನ್ನೂ ಒಂದು. ಯಾಕೆಂದರೆ ಹಳೆ ಇದರಲ್ಲಿ ಕಾಂಗ್ರೆಸ್ ಕಂಪೇರ್ ಮಾಡಿ BJP ಯಾವ ಥರ ಬಂತ, ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್. ಇದು ಕೂಡ ಒಂದು 10 ವರ್ಷ ಆದಮೇಲೆ ಕೇಳಕ್ಕೆ ಹೇಳ್ತಾರೆ. ಯಾಕಂದರೆ ಈಗ ಸದ್ಯಕ್ಕೆ 2023ರಲ್ಲಿ ಹಾಂ BJP ಅಲ್ಲ 2023ರಲ್ಲಿ ಆಮ್ ಆದ್ಮಿ ಆ ರೀತಿ ಕಮ್ ಬ್ಯಾಕ್ ಮಾಡುತ್ತಾ, ಎಲ್ಲ ಚಾನ್ಸ್ ಇದೆಯಾ KRಪುರಂ ಕ್ಷೇತ್ರ? ಇಲ್ಲ ಇಲ್ಲ ಇಲ್ಲ, ಡೌಟ್ ಇದೆ. ಇಲ್ಲ ಇಲ್ಲ ಇಲ್ಲ, ಚಾನ್ಸಸ್ ಇಲ್ಲ. ಯಾಕಂದರೆ ಒಳ್ಳೆ ಒಳ್ಳೆ ಡಾನ್ಗಳು ಇರೋದ್ರಿಂದ ಇವ್ರ ಮಧ್ಯದಲ್ಲಿ ಇವ್ರು ಸ್ವಲ್ಪ ಕಷ್ಟ ಕಷ್ಟ ಇದೆ. ಹಾಗಾದರೆ 2023 KRಪುರಂ ವಿಧಾನಸಭಾ ಕ್ಷೇತ್ರದ MLA ನಮ್ಮವರೇ ಆಗ್ಬೋದು ಬಸವರಾಜ್ ಅವರೇ ಆಗ್ತಾರೆ ಸರ್. ಇನ್ನು ತುಂಬ ಚೆನ್ನಾಗಿ ಮಾತನಾಡಿದರೆ, ಇನ್ನು ರಾಜ್ಯದ ವಿಷಯಕ್ಕೆ ಬಂದಾಗ, ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಂದಾಗ, ನೀವು ಹೇಳಿದ್ರಿ ಈಗ ಬಸವರಾಜ ಬೊಮ್ಮಾಯಿ ಅವರು ತುಂಬ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತ. ಸೊ BJP ಸರ್ಕಾರನೇ ಬರುತ್ತಾ ಮುಂದೆ ಏನಂತ? ಬರುತ್ತೆ ಖಂಡಿತ ಬರುತ್ತೆ. ಯಾಕಂದರೆ BJP ಸರ್ಕಾರ ಆಶೀರ್ವಾದ ಇರೋದ್ರಿಂದ ಯಾವುದೇ ಕರಪ್ಷನ್ಸ್ ಆಗಲ್ಲ. ಯಾವುದೇ ವ್ಯಕ್ತಿ ಬರಲಿ, ಗೊತ್ತಿಲ್ಲದಿದ್ರೆ ವ್ಯಕ್ತಿ ಕೂಡ ವ್ಯಕ್ತಿ ಕೂಡ ಬಂದರೂ ಕೂಡ ಮೋದಿ ಇನ್ಸ್ಟ್ರಕ್ಷನಲ್ಲಿ 100% ಆಡಳಿತ ನಡೆಸ್ತಾರೆ ಸರ್. ಇಂಥ ವ್ಯಕ್ತಿನೇ ಅಂತಲ್ಲ, ಈ ಒಂದು ಹೇಳಿದ್ರಲ್ಲ, ಯಡಿಯೂರಪ್ಪ ಅವರಾಗಲಿ, ಬಸವರಾಜ್ ಅವರಾಗಲಿ, ನಮ್ಮ ಅಶ್ವಥ್ ಅವರಾಗಲಿ, ಯಾರೇ ಅಶೋಕ್ ಅವರಾಗಲಿ, ಯಾರೇ ಬರಲಿ, ರೂಲಿಂಗ್ ಅಂತೂ ಖಂಡಿತ ಚೆನ್ನಾಗಿ ಮಾಡ್ತಾರೆ ಅವರಿರೋರು. ತುಂಬ ಚೆನ್ನಾಗಿ ಹೇಳಿದ್ರಿ. ಬಟ್ BJPಯಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಇವರೇ ಅಂತ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಇವಾಗ ಬಸವರಾಜ ಬೊಮ್ಮಾಯಿ ಇರ್ಬೋದು, ಮುಂದಿನ ವಿಧಾನಸಭಾ ಚುನಾವಣೆ ಆದಮೇಲೆ ಯಾರು ಆಗಬಹುದು ಅಂತ ನಿಮಗೆ ಯಾರಾದರೂ? ನನಗೆ ಡಾಕ್ಟರ್ ಅಶ್ವಥ್ ಅವರು, ಆದರೆ ಸ್ವಲ್ಪ ಅಶ್ವಥ್ ನಾರಾಯಣ ಅವರು ಮಲ್ಲೇಶ್ವರಂ ಇವರಲ್ಲ, ಅವರು ಶಾಸಕರು ಸಚಿವರು. ಯಾಕಂದರೆ ಅವರು ಕೆಳಮಟ್ಟದಿಂದ ಬಂದಿರೋವಂಥ ವ್ಯಕ್ತಿ, ಒಳ್ಳೆ ಎಜುಕೇಟೆಡ್ ವ್ಯಕ್ತಿ ಅವರು. ಸ್ವಲ್ಪ ಚೆನ್ನಾಗಿದ್ದಿದೆ ಸರ್, ರೂಲಿಂಗ್ ಇದೆ ಅವ್ರ ಹತ್ರ, ಅವ್ರು ಮಾಡ್ಬೋದು ಸರ್. ಅವರ ನೀವು ಡಾಕ್ಟರ್ ಅವರು ಡಾಕ್ಟರ್ ಅಂತ ಏನಾದರೂ? ಇಲ್ಲ ಇಲ್ಲ, ಡಾಕ್ಟರ್ ಅಂತ ಅಂತ ಆ ಥರ ಏನಿಲ್ಲ, ಬಟ್ ವ್ಯಕ್ತಿಗತ ಒಳ್ಳೆ ವ್ಯಕ್ತಿ ಅವರು, ಸ್ಪಂದಿಸ್ತಾರೆ ಜನಗಳ ಹತ್ರ. ಓಕೆ ಸರ್ ಅವರು. ನೆಕ್ಸ್ಟ್ ಬಂದು ನಮ್ಮ ಅಶೋಕ್ ಅವರು ಒಂದು ಚಾನ್ಸ್ ಇದೆ, ನೋಡಬೇಕು. ಸೊ BJPಯಲ್ಲಿ ಶಾಸಕರು CM ಅಭ್ಯರ್ಥಿ ರೇಸಲ್ಲಿ ಲಿಸ್ಟ್ ಇದೆ. ಸೊ ಲಿಸ್ಟ್ನಲ್ಲಿ ಹೌದಾ, ಈಗ ಮುರುಗೇಶ್ ನಿರಾಣಿ ಅವರು ಇದ್ದಾರೆ, ಅರವಿಂದ್ ಬೆಲ್ಲದ್ ಅವರು ಇದ್ದಾರೆ, ಆರ್ ಅಶೋಕ್ ಅವರು ಇದ್ದಾರೆ, ಎಲ್ಲರೂ ಕೂಡ CM ಸ್ಥಾನದ ಆಕಾಂಕ್ಷಿಗಳೇ. ಹೌದು. ಸೊ ನಿಮಗೆ ಯಾರು ಆದರೆ ಬೆಟರ್ ಅಂತ ಅನ್ಸುತ್ತೆ? ಸರ್, ಒಂಚೂರು ಯೋಚನೆ ಮಾಡಬೇಕು, ಯಾಕಂದರೆ ನಾನು ಅವ್ರದ್ದು ಅದ್ರ ಬಗ್ಗೆ ಅಷ್ಟೊಂದು ಡಿಸ್ಕಸ್ ಮಾಡಲಿಲ್ಲ. ಸ್ಥಳೀಯವಾಗಿ ಈಗ ನಿಮಗೆ ಅಷ್ಟೇ? ಹೌದು 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 ಸರ್. ಆಲ್ರೆಡಿ ಅವ್ರದ್ದೆಲ್ಲ ಸ್ವಲ್ಪ ಇದು ಬಂದುಬಿಟ್ಟಿದೆ ಅವ್ರದ್ದು, ಅವ್ರದ್ದೇನು ಹಿಸ್ಟ್ರಿಗಳೆಲ್ಲ ಗೊತ್ತಲ್ಲ ಜನಗಳಿಗೆ, ಅದರಿಂದ ಅಷ್ಟೊಂದು ಇದಿಲ್ಲ. ಬಂದರೂ ಕೂಡ ಕಷ್ಟ ಅವ್ರು ರೂಲ್ ಮಾಡೋದು. ಇನ್ನು ಕುಮಾರಸ್ವಾಮಿ ಅವರು ತುಂಬ ಜನಪರ ಕೆಲಸ, ಅವರು ಓಕೆ ಸರ್. ಅವರು ಬಂದರೂ ಕೂಡ ರೈಟ್. ಫ್ಯೂಚರಲ್ಲಿ ಏನಾದರೂ ಕಡಿಮೆ ಸ್ಥಾನಗಳು ಬಂದು BJPಯಲ್ಲಿ ಇವರೇನಾದರೂ ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರೆ ಖಂಡಿತ ಅವರಿಗೆ ಅವಕಾಶ ಇದೆ. ಆ ವ್ಯಕ್ತಿ ಯಾವಾಗಿದ್ರೂ ಒಳ್ಳೆ ವ್ಯಕ್ತಿನೇ.